ನಮಸ್ಕಾರ. ಒಬ್ಬ ವ್ಯಕ್ತಿ ಸಂಗೀತಗಾರಾಗಿರ್ಬೋದು, ನೃತ್ಯಗಾರಾಗಿರ್ಬೋದು, ಅಥವಾ ಯಾವುದೇ ಕಲೆಯನ್ನು ಹೊಂದಿರತಕ್ಕಂಥ ಕಲಾವಿದ ಆಗಿರ್ಬೋದು, ಅಂಥ ವ್ಯಕ್ತಿ ತನ್ನ ಪ್ರತಿಭೆಯನ್ನು ಅರಳಿಸೋದಕ್ಕೆ, ಪ್ರತಿಭೆಯನ್ನು ತೋರ್ಪಡಿಸೋದಕ್ಕೆ ಯಾವುದೇ ಕಟ್ಟುಪಾಡುಗಳಿರಬಾರ್ದು ಅನ್ನುವ ಭಾವನೆಯನ್ನು ಹೊಂದಿರತಕ್ಕಂಥ ಅನೇಕ ಕಲಾವಿದರಲ್ಲಿ ಜಟ್ಟಿ ತಾಯಮ್ಮ ಒಬ್ಬರು. ಇವರು 1900 ಸುಮಾರಿನಲ್ಲಿ ಅವರು ಮೈಸೂರು ಸಂಸ್ಥಾನದಲ್ಲಿ ಬಹಳ ದೊಡ್ಡ ಹೆಸರನ್ನು ಗಳಿಸಿರ್ತಕ್ಕಂತಹ ಒಬ್ಬ ಕಲಾವಿದರು, ಒಳ್ಳೆಯ ನೃತ್ಯಗಾತಿ. ತಮ್ಮ 14ನೇ ವಯಸ್ಸಿಗೇ ಅದ್ಭುತವಾಗಿರ್ತಕ್ಕಂಥ ನೃತ್ಯವನ್ನು ಮಾಡ್ತಾ ಅವರು ಎಲ್ಲರ ಗಮನವನ್ನು ಸೆಳೆದಿರ್ತಕ್ಕಂಥ ಒಬ್ಬ ಸ್ಫುರದ್ರೂಪಿ ಹುಡುಗಿ. ಅವಾಗ ಜಟ್ಟಿ ತಾಯಮ್ಮ ಅಂತಂದರೆ ಅವರ ನೃತ್ಯವನ್ನು ನೋಡೋದಕ್ಕೆ ಜನ ತುದಿಗಾಲಿನಲ್ಲಿ ನಿಲ್ತಾ ಇರ್ತಾರೆ. ಅವರ ಮೂಲ ಹೆಸರು ಲಕ್ಷ್ಮೀದೇವಮ್ಮ, ಆದರೂ ಸಹ ಅವರ ತಂದೆ ತಾಯಿ ತಾಯಿ ಅಂತ ಕರೀತಾ ಇದ್ದಿದ್ದರಿಂದ ಅವ್ರನ್ನ ತಾಯಮ್ಮ ಅಂತಲೇ ಕರೀತಾ ಇದ್ದರು. ಇಂತಹ ಜಟ್ಟಿ ತಾಯಮ್ಮ ಅವರ ಒಂದು ಪ್ರತಿಭೆಯನ್ನು ಗಮನಿಸಿ ಅವಾಗ ಜಯಚಾಮರಾಜೇಂದ್ರ ಒಡೆಯರವರು ಅವರಿಗೆ ಆಸ್ಥಾನ ಕಲಾವಿದೆಯನ್ನಾಗಿ ಮಾಡ್ಕೊಳ್ತಾರೆ, ರಾಜ ನರ್ತಕಿಯಾಗಿ ಅವರಿಗೆ ಮಾನ್ಯತೆಯನ್ನು ನೀಡ್ತಾರೆ. ಈ ರೀತಿ ರಾಜ ನರ್ತಕಿಯಾದ ಮೇಲೆ ಅವರು ಅರಮನೆಯ ಕಟ್ಟುಪಾಡುಗಳಿಗೆ ಒಳಗಾಗಬೇಕಾಗಿರುತ್ತೆ. ಬೇಕಾಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ನೃತ್ಯ ಮಾಡೋ ಹಾಗಿರಲ್ಲ, ಆಮೇಲೆ ಇಲ್ಲಿ ಅರಮನೆಯ ಅಪ್ಪಣೆ ಇಲ್ಲದೆ ಏನೂ ಮಾಡೋದಿಲ್ಲ, ಕಟ್ಟುಪಾಡುಗಳಿಗೆ ಒಳಗಾಗಬೇಕಾಗಿರುತ್ತೆ, ಅವರ ಒಂದು ಹೇಳದಂತೆ ಕೇಳಬೇಕಾಗಿರುತ್ತೆ. ಬೇಕಾದಷ್ಟು ಹಣ ಬರ್ತಾಯಿರುತ್ತೆ ಅವರಿಗೆ, ಬೇಕಾದಷ್ಟು ಧನ ಸಹಾಯ ಸಿಗ್ತಾಯಿರುತ್ತೆ, ಬೇಕಾದಷ್ಟು ವೇತನ ಸಿಗ್ತಾಯಿರುತ್ತೆ, ಒಳ್ಳೆಯ ಗೌರವ ಇರುತ್ತೆ. ಆ ಜಟ್ಟಿ ತಾಯಮ್ಮ ಹಣದಿಂದ ಅನೇಕ ಕಲಾವಿದರನ್ನ ಬೆಳಕಿಗೆ ತರ್ತಾರೆ, ಎಷ್ಟೋ ಜನರಿಗೆ ರಂಗ ಪ್ರವೇಶವನ್ನು ಮಾಡ್ತಾರೆ. ಇಂತಹ ಜಟ್ಟಿ ತಾಯಮ್ಮ ಕೊನೆಗೆ ಒಂದು ದಿವಸ ಯೋಚನೆ ಮಾಡ್ತಾರೆ, ನಾನು ಈ ಕಟ್ಟುಪಾಡುಗಳಿಗೆ ಒಳಗಾಗಿ ಒಂದು ಬಂಗಾರದ ಪಂಜರದಲ್ಲಿರ್ತಕ್ಕಂಥ ಪಕ್ಷಿಯಂತೆ ಜೀವಿಸ್ತಕ್ಕಂಥದ್ದು ಎಷ್ಟು ಒಳ್ಳೆಯದು, ಈ ಥರದ ಒಂದು ಪರಿಸ್ಥಿತಿ ನನಗೆ ಖಂಡಿತ ಬೇಡ ಅಂತಂದು ತೀರ್ಮಾನ ಮಾಡಿ ಏನು ಮಾಡ್ತಾರೆ, ಒಂದು ದಿವಸ ರಾಜನರ್ತಕಿಯ ಸ್ಥಾನವನ್ನೇ ತ್ಯಜಿಸಿ ಅವರು ಸಾಮಾನ್ಯ ನೃತ್ಯಗಾತಿಯಾಗಿ ಹೊರಬರ್ತಾರೆ. ಅವರು ಹೊರಬಂದಾಗ ಅವ್ರನ್ನ ಕೇಳ್ತಾರೆ, ಅಲ್ಲ ಇಷ್ಟೊಂದು ಸವಲತ್ತುಗಳು ನಿಮಗೆ ಅರಮನೆಯಿಂದ ಸಿಗ್ತಾ ಇತ್ತು, ಇಷ್ಟೊಂದು ಗೌರವ ಸಿಗ್ತಾ ಇತ್ತು, ಇಷ್ಟೊಂದು ಹಣ ಸಿಗ್ತಾ ಇತ್ತು, ಇವನ್ನೆಲ್ಲ ಬಿಟ್ಟು ನೀವು ಒಬ್ಬ ನೃತ್ಯಗಾತಿಯಾಗಿ ಹೊರಬರೋದಕ್ಕೆ ಕಾರಣ ಏನು ಅಂದಾಗ ಆ ತಾಯಮ್ಮ ಹೇಳ್ತಾರೆ, ನನಗೆ ಹಣ ಮುಖ್ಯ ಅಲ್ಲ, ಅಧಿಕಾರ ಮುಖ್ಯ ಅಲ್ಲ, ಆದರೆ ನನಗೆ ಬೇಕಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ. ನನಗೆ ಈ ರೀತಿ ಯಾವುದೋ ಕಟ್ಟುಪಾಡುಗಳು ಬೇಕಾಗಿಲ್ಲ. ಯಾವುದೇ ಕಲಾವಿದನಿಗೆ ಈ ರೀತಿಯ ಕಟ್ಟುಪಾಡುಗಳಿದ್ದರೆ ಅವನ ಒಂದು ಪ್ರತಿಭೆಯನ್ನು ಯಶಸ್ವಿಯಾಗಿ ಹೊರಹೊಮ್ಮಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಒಂದು ರೀತಿಯ ಒಂದು ಸ್ವಾತಂತ್ರ್ಯವನ್ನು ಹೊಂದಿದ್ದೀನಿ, ನನಗೆ ಇದು ಬಹಳ ಸಂತೋಷವನ್ನು ಉಂಟು ಮಾಡುತ್ತೆ, ನನ್ನ ಇಡೀ ಜೀವನವನ್ನು ಮುಂದೆ ನಾನು ಈ ನೃತ್ಯ ಕಲೆಗೆ ನಾನು ಮೀಸಲಾಗಿಡ್ತೀನಿ ಅಂತಂದು ಅದೇ ರೀತಿ ಅವರು ತಮ್ಮ ಜೀವನವನ್ನು ಮೀಸಲಾಗಿಡ್ತಾರೆ ಮತ್ತು ಅನೇಕ ಜನ ಕಲಾವಿದರಿಗೆ ಅವರು ಆಶ್ರಯದಾತರಾಗ್ತಾರೆ. ಇಂತಹ ಒಂದು ವ್ಯಕ್ತಿತ್ವ ಇರ್ತಕ್ಕಂತಹ ಕಲಾವಿದರು ನಮ್ಮ ನಾಡಿನಲ್ಲಿ ಬಹಳಷ್ಟು ಜನ ಇದ್ದರೂ ಅವರೆಲ್ಲರನ್ನು ನಾವು ಸ್ಮರಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಮಸ್ಕಾರ.